ಪುರಸಭೆ ವತಿಯಿಂದ ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 6 ರಲ್ಲಿ ಬೋರ್ ಹೊಡೆಯುವ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 6 ರಲ್ಲಿ ಬೋರ್ ಹೊಡೆಯುವ ಕಾಮಗಾರಿಗೆ ಚಾಲನೆ ನೀಡಿದರು. ಸನ್ 2020-21 ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಪುರಸಭೆ ವತಿಯಿಂದ ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 6 ರಲ್ಲಿ ಬೋರ್ ಹೊಡೆಯುವ ಕಾಮಗಾರಿಗೆ ಚಾಲನೆ ನೀಡಿದರು. ಬೋರ್ ಹೊಡೆಯುವ ಕಾಮಗಾರಿಗೆ ಅಂದಾಜು ವೆಚ್ಚ 5 ಲಕ್ಷ ರೂಪಾಯಿ ಮಂಜೂರು. ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಸಂಜಯ್ ಕೌಟ್ಗಿಮಠ್ ಮಾತನಾಡಿದರು. ಬೋರ್ ಹೊಡೆಯುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಲಮತ ಸಮಾಜ ಚಿಕ್ಕೋಡಿಯವರದು ಒಂದು ವಿನಂತಿ ಇತ್ತು, ಭಾಳ ವರ್ಷಗಳಿಂದ ವಿನಂತಿ ಇತ್ತು. ಅದನ್ನು ಇವತ್ತು ನಮ್ಮ ನಾಯಕರಾದ ಶ್ರೀ ಮಾಂತೇಶಣ್ಣ ಕೌಟ್ಗಿಮಠರು, ನಮ್ಮ ಮಾರ್ಗದರ್ಶನದ ಜಗದೀಶಣ್ಣ ಕೌಟ್ಗಿಮಠರು ಸ್ಪಂದನೆ ಮಾಡಿ ಈ ಬೋರ್ ಹೊಡೆಯುವ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಬೋರ್ ಹೊಡೆಯೋದ್ರಿಂದ ಇಲ್ಲಿ ನೀರಿನ ವ್ಯವಸ್ಥೆ ಆಗಲಿದೆ, ಅದರಂತೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮ ಆಗ್ತಾವೆ, ಅದಕ್ಕೆ ಉಪಯೋಗ ಆಗ್ತತಿ. ನಾವೆಲ್ಲ ಕೂಡಿ ನಮ್ಮ ಸದಸ್ಯರು ಪುರಸಭೆ ಸದಸ್ಯರೆಲ್ಲರೂ ಕೂಡಿಕೊಂಡು ಇವತ್ತಿನ ಕಾರ್ಯಕ್ರಮನ ಸಾಕಾರಗೊಳಿಸ್ತಿದ್ದೇವೆ. ಇವತ್ತು ದಿವಸದ್ರಿ ನಮ್ಮ ಸಮಾಜಿಗೆ ನೀರಿಂದು ಭಾಳ ಇದಾಯ್ತು ರೀ. ಅದ್ರ ಸಂಬಂಧ ಅಣ್ಣಗಳೆಲ್ಲ ಮಂತೋಣ ಜಗದೀಶ್ ಅಣ್ಣ ನಮ್ಮ ಸಮಾಜಿಗೆ ಒಂದೆರಡು ಬೋರ್ ಹೊಡೆದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸೋಮನಾಥ್ ಗೌನಾಳೆ, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ತಾನಾಜಿ ಕದಂ, ಸಂತೋಷ್ ಜೋಗಳೆ ಹಾಗೂ ಗುತ್ತಿಗೆದಾರ ಕೆಎ ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು.